ನಾಲ್ಕು ದಿನಗಳ ಅಧಿಕೃತ ಭಾರತ ಭೇಟಿಯಲ್ಲಿರುವ ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಪ್ರಚಂಡ ಅವರು ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಹೈದರಾಬಾದ್ ಭವನದಲ್ಲಿ ನಡೆದ ಮಾತುಕತೆಯ ನಂತರ ವ್ಯಾಪಾರ ಹಾಗೂ ವಾಣಿಜ್ಯ, ಗಡಿಯಾಚೆಗಿನ ಪೆಟ್ರೋಲಿಯಂ ಕೊಳವೆ ಮಾರ್ಗ, ಇಂಟಿಗ್ರೇಟೆಡ್ ಚೆಕ್ಪೋಸ್ಟ್ಗಳ ಅಭಿವೃದ್ಧಿ, ಜಲವಿದ್ಯುತ್ ಯೋಜನೆಗಳು ಹಾಗೂ ಪಾವತಿ ಕಾರ್ಯವಿಧಾನ ಸೇರಿದಂತೆ ಏಳು ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಿದವು. ಮಾತುಕತೆಯಲ್ಲಿ ಆರ್ಥಿಕತೆ, ಇಂಧನ, ಮೂಲಸೌಕರ್ಯ, ಶಿಕ್ಷಣ ಹಾಗೂ ಜನಸಂಪರ್ಕ ವಲಯದಲ್ಲಿ ಭಾರತ ನೇಪಾಳ ನಡುವಣ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಇಬ್ಬರು ನಾಯಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ನಂತರ ಇಬ್ಬರು ಪ್ರಧಾನಮಂತ್ರಿಗಳು ಜಂಟಿಯಾಗಿ ಬಾತ್ನಾಹಾದಿಂದ ನೇಪಾಳದ ಕಸ್ಟಮ್ ಯಾರ್ಡ್ಗೆ ಭಾರತೀಯ ರೈಲ್ವೆಯ ಸರಕು ಸಾಗಣೆ ರೈಲಿಗೆ ಚಾಲನೆ ನೀಡಿದರು. ಅಲ್ಲದೆ ರೂಪಾಯಿ ದಿಹಾ ನೇಪಾಳಿಗಂಜ್ ಹಾಗೂ ಸುನೌಲಿ ಬೈರಾಹಾವ ನಡುವಣ ಸಂಯೋಜಿತ ಚೆಕ್ಪೋಸ್ಟ್ ಅನ್ನು ಉದ್ಘಾಟಿಸಿದರು. पेट्रोलियम पाइपलाइंस को लेके दोनों प्रधानमंत्रियों ने सिर्फ नेबर्स ही नहीं है, पड़ोसी ही नहीं है, कल्चरल सिविलाइजेशन लिंक्स हैं. दूसरे अगर आप हाईवेज ಈ ಸಂದರ್ಭದಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉಭಯ ದೇಶಗಳ ನಡುವೆ ಕಳೆದ 9 ವರ್ಷಗಳಲ್ಲಿ ಹಲವಾರು ಸಾಧನೆಗಳನ್ನು ಮಾಡಲಾಗಿದೆ, ಈ ಸಹಭಾಗಿತ್ವವನ್ನು ಮತ್ತಷ್ಟು ಉನ್ನತೀಕರಿಸಲು ಇಂದು ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ, ಉಭಯ ದೇಶಗಳ ನಡುವಣ ಸಂಪರ್ಕವನ್ನು ಹೆಚ್ಚಿಸುವ ಸಾರಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ಹೇಳಿದರು. ಮುಂದಿನ 10 ವರ್ಷಗಳಲ್ಲಿ ನೇಪಾಳದಿಂದ 10,000 ಮೆಗಾವ್ಯಾಟ್ ವಿದ್ಯುತ್ ಆಮದು ಮಾಡಿಕೊಳ್ಳುವ ಗುರಿಯನ್ನು ಭಾರತ ಹೊಂದಿದೆ ಎಂದು ನರೇಂದ್ರ ಮೋದಿ ಇದೇ ವೇಳೆ ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಬಂಧಗಳನ್ನು ಮತ್ತಷ್ಟು ಹೆಚ್ಚಿಸಲು ರಾಮಾಯಣ ಸರ್ಕ್ಯೂಟ್ಗೆ ಸಂಬಂಧಿಸಿದ ಯೋಜನೆಗಳನ್ನು ತ್ವರಿತಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ವಿವರಿಸಿದರು. ಪಾರ್ಟ್ನರ್ಶಿಪ್ ವಾಕೈ ಮೇ ಹಿಟ್ ಹೈ ಪಿಛಲೆ 9 ಸಾಲೋ ಮೇ ಹಮ್ನೆ ಅನೇಕ ಕ್ಷೇತ್ರೋ ಮೇ ಕೈ ಉಪಲಬ್ಧಿಯಾ ಹಾಸಿಲ್ ಕಿ ಹೈ. ಬಿರ್ಗಂಜ್ ಮೇ ನೇಪಾಳ ಕಿ ಪಹಲಿ ICP ಬನಾಯಿ ಗಯಿ. ಭಾರತ ನೇಪಾಳ ಕೆ ಬೀಚ್ ಹಮಾರೆ ಕ್ಷೇತ್ರ ಕಿ ಪಹಲಿ ಕ್ರಾಸ್ ಬಾರ್ಡರ್ ಪೆಟ್ರೋಲಿಯಂ ಪೈಪ್ಲೈನ್ ಬನಾಯಿ ಗಯಿ. ಹಮಾರೆ ಬೀಚ್ ಪಹಲಿ ಬ್ರಾಡ್ಗೇಜ್ ರೇಲ್ ಲೈನ್ ಸ್ಥಾಪಿತ ಕಿ ಗಯಿ. हमने नए रेल लिंक स्थापित कर फिजिकल कनेक्टिविटी को बढ़ाने का निर्णय लिया. साथ साथ भारतीय रेल संस्थानों में नेपाल के रेल कर्मियों को प्रशिक्षण प्रदान करने का भी निर्णय लिया गया है कि रामायण सर्किट से संबंधित परियोजनाओं में तेजी लाई जानी चाहिए. हम अपने रिश्तों को हिमालय जितनी ऊंचाई देने के लिए काम करते रहेंगे और इसी भावना से हम सभी मुद्दों का, चाहे बाउंड्री का हो या कोई और विषय, सभी का समाधान करेंगे. आई फॉन्डली रिकॉल माय प्रीवियस विजिट इन सेप्टेंबर. प्रचंड ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಸಾಧಿಸಿರುವ ಆರ್ಥಿಕ ಮತ್ತು ಅಭಿವೃದ್ಧಿಯ ಪರಿವರ್ತನೆಯನ್ನು ಶ್ಲಾಘಿಸಿದರು. ಭಾರತ ಮತ್ತು ನೇಪಾಳ ನಡುವಿನ ಸಂಬಂಧ ಅತ್ಯಂತ ಪುರಾತನವಾಗಿದ್ದು ಬಹುಮುಖಿಯಾಗಿದೆ ಎಂದು ಹೇಳಿದರು. ಟು ಸೀ ದ ರಿಮಾರ್ಕೇಬಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾಸ್ ಇಕನಾಮಿಕ್ ಅಂಡ್ ಡೆವಲಪ್ಮೆಂಟ್ ಲ್ಯಾಂಡ್ಸ್ಕೇಪ್ ಅಂಡರ್ ದ ಏಬಲ್ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ. ಐ ಕಂಗ್ರ್ಯಾಚುಲೇಟ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಆನ್ ಕಂಪ್ಲೀಷನ್ ದಿಸ್ ವೀಕ್ ಆಫ್ 9 years in government with far-reaching achievement on many fronts. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ರಾಜ್ಘಾಟ್ಗೆ ಭೇಟಿ ನೀಡಿದ ನೇಪಾಳ ಪ್ರಧಾನಿ ಮಹಾತ್ಮ ಗಾಂಧೀಜಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಸಂಜೆ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಅವರನ್ನು ನೇಪಾಳ ಪ್ರಧಾನಿ ಭೇಟಿ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ.